ವೀಕ್ಷಕರೇ ನಮಸ್ಕಾರ ನಿಮಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ವಸ್ತುಗಳಲ್ಲೂ ಕಲಬೆರಕೆ ಮಾಡೋದು ಸಾಮಾನ್ಯವಾಗಿ ಬಿಟ್ಟಿದೆ ಅದರಲ್ಲೂ ಅನ್ನಬ್ರಹ್ಮ ಎಂದು ಕರೆಸಿಕೊಳ್ಳುವ ಅಕ್ಕಿ ಕೂಡ ಪ್ಲಾಸ್ಟಿಕ್ ನಿಂದ ಮಾಡುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ अकस्मात ना सेविस्ता इरो अक्की प्लास्टिक दे आगिद्रू नकलियो अथवा असलियो अन्नोदु बेयिसिद मेलू कूड़ा नमगे गोत्तागोदे इल्ला आदरे प्लास्टिक अक्की नम्म आरोग्यवन्न केडिसुवुदल्लदे क्यान्सर नंतह अपायकारी रोगगळिगू आह्वान नीडुत्तदे ಹಾಗಾಗಿ ನಾವು ಪ್ರತಿನಿತ್ಯ ಸೇವನೆ ಮಾಡುತ್ತಾ ಇರೋದು ನಕಲಿ ಅಕ್ಕಿಯ ಅನ್ನೋದನ್ನ ಮೊದಲು ಪತ್ತೆ ಮಾಡಬೇಕು ಅಷ್ಟಕ್ಕೂ ಅದನ್ನು ಕಂಡುಹಿಡಿಯಲು ಸುಲಭ ಮಾರ್ಗಗಳಿವೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅಕ್ಕಿ ಇಟ್ಟುಕೊಳ್ಳಿ ಅದರಲ್ಲಿ ಸುಣ್ಣ ಮತ್ತು ನೀರನ್ನು ಬೆರೆಸಿ ದ್ರವಣವನ್ನು ತಯಾರಿಸಿ ಈಗ ಈ ದ್ರವಣದಲ್ಲಿ ಅಕ್ಕಿಯನ್ನು ನೆನೆಸಿ ಸ್ವಲ್ಪ ಸಮಯ ಬಿಡಿ ಸ್ವಲ್ಪ ಸಮಯದ ನಂತರ ಅನ್ನದ ಬಣ್ಣ ಬದಲಾದರೆ ಅಥವಾ ಬಣ್ಣ ಬಿಟ್ಟರೆ ಆ ಅಕ್ಕಿ ನಕಲಿ ಎಂದು ಅರ್ಥ ಮಾಡಿಕೊಳ್ಳಿ ಇಲ್ಲವಾದರೆ ಸ್ವಲ್ಪ ಅಕ್ಕಿಯನ್ನ ಬೆಂಕಿಯಲ್ಲಿ ಹಾಕಿ ಉರಿಯುವಾಗ ಪ್ಲಾಸ್ಟಿಕ್ ಉರಿಯುವ ವಾಸನೆ ಬಂದ್ರೆ ಅದು ಪ್ಲಾಸ್ಟಿಕ್ ಅಕ್ಕಿ ಎಂದರ್ಥ ಬಾಣಲೆಯೊಂದರಲ್ಲಿ ಸ್ವಲ್ಪ ಎಣ್ಣೆ ಕಲಸಿ ಅದಕ್ಕೆ ಒಂದು ಚಮಚ ಅಕ್ಕಿ ಹಾಕಿ ಪರೀಕ್ಷಿಸಿ ಅಕ್ಕಿ ಬಿಸಿಗೆ ಕರಗಲು ಪ್ರಾರಂಭಿಸಿದ್ರೆ ಅದು ಪ್ಲಾಸ್ಟಿಕ್ ಅಕ್ಕಿ ಎಂಬುದು ಖಚಿತವಾಗುತ್ತದೆ ನೆನಪಿರಲಿ ಅಕ್ಕಿ ಪ್ಲಾಸ್ಟಿಕ್ ನಿಂದ ಮಾಡಿದ್ದಾಗಿದ್ದರೆ ನೀರಿಗೆ ಹಾಕಿದಾಗ ಅದು ತೇಲಲು ಪ್ರಾರಂಭಿಸುತ್ತದೆ ಅಲ್ಲದೆ ಪ್ಲಾಸ್ಟಿಕ್ ಅಕ್ಕಿಯನ್ನು ಕುದಿಸಿದ ನಂತರ ಪಾತ್ರೆಯ ಮೇಲಿನ ಭಾಗ ದಪ್ಪನೆಯ ಪದರದಂತೆ ಕಾಣುತ್ತದೆ ಈ ರೀತಿಯಾಗಿ ನಾವು ಸೇವನೆ ಮಾಡುವ ಅಕ್ಕಿ ಅಸಲಿಯೋ ನಕಲಿಯೋ ಎಂಬುದನ್ನ ಪತ್ತೆ ಮಾಡಬಹುದು ಮನುಷ್ಯನ ದುರಾಸೆಗೆ ಮಿತಿ ಇಲ್ಲ ಲಾಭದ ಆಸೆಗೆ ಬಿದ್ದು ಏಕಿನ ಕೆಲ ವ್ಯಾಪಾರಿಗಳು ಕುಡಿಯುವ ನೀರು ತಿನ್ನುವ ಆಹಾರಗಳಲ್ಲಿ ಕಲಬೆರಕೆ ಮಾಡಿ ಶಾರ್ಟ್ಕಟ್ ಮಾರ್ಗದಲ್ಲಿ ಶ್ರೀಮಂತರಾಗ ಬಯಸಿ ವೈಷಪೂರಿತ ಆಹಾರವನ್ನು ಮುಂದಿನ ಜನಾಂಗಕ್ಕೆ ನೀಡಿ ಏನು ಸಾಧಿಸ ಹೊರಟಿದ್ದಾರೆ ಎನ್ನುವುದೇ ತಿಳಿಯದಂತಾಗಿದೆ ಹಾಗಾಗಿ ನಮ್ಮ ಜಾಗರೂಕತೆಯಲ್ಲಿ ನಾವಿರೋದು ಒಳ್ಳೆಯದಲ್ವಾ